ಗೋಲ್ಡನ್ ಟೆಂಪಲ್ ನೋಡಿದ್ದೀರಲ್ಲ ಅದಕ್ಕಿಂತ ಇನ್ನೂ ಸೂಪರ್ ಆಗಿದೆ. ಸಂಜೆ 6 ಗಂಟೆ 6:30 ಇದು ಲೈಟಿಂಗ್ಸ್ ಆನ್ ಮಾಡ್ತಾರೆ. ಇವಾಗ ಮಾಡಿರೋದು ತುಂಬಾ ಅದ್ಭುತವಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಟ್ರೈನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತ ಅಂದ್ರೆ ಮಂತ್ರಾಲಯಕ್ಕೆ. ಲೋ ಬಜೆಟ್ ಅಲ್ಲಿ ಎಷ್ಟಾಗುತ್ತೆ ಮಂತ್ರಾಲಯಕ್ಕೆ ಹಾಸನಿಂದ ಅಂತ ನಿಮಗೆ ಇವತ್ತು ಹೇಳ್ತೀನಿ. ಹಿಂದೆ ಇದೆಯಲ್ಲ, ಇದೇ ನಮ್ದು ಟ್ರೈನು, ಸೊಲ್ಲಾಪುರ ಎಕ್ಸ್ಪ್ರೆಸ್ ಅಂತ. ಸ್ಲೀಪಿಂಗ್ ಕೋಚು 355 ರೂಪಾಯಿ ಇಲ್ಲಿಂದ ಹಾಸನಿಂದ. ಬೆಂಗಳೂರಿಂದ ಇನ್ನೂ ಕಡಿಮೆ ಇರುತ್ತೆ, 250 ರೂಪಾಯಿ ಇರುತ್ತೆ. ಈಗ ಹಾಸನ್ ಜಂಕ್ಷನ್ ಬಂದಿದ್ದೀನಿ. ಹಾಸನ್ ಜಂಕ್ಷನಲ್ಲಿ ಇದೇ ಸೊಲ್ಲಾಪುರ ಎಕ್ಸ್ಪ್ರೆಸ್ಸು ಹೊರಡ್ತು ನೋಡಿ. ಈಗ ರೆಡಿ ಆಗ್ತದೆ, 4 ಗಂಟೆಗೆ ಇಲ್ಲಿ ಹಾಸನಿಂದ ಹೊರಡುತ್ತೆ. ಇದು ಹಾಸನಿಂದ ಡೈರೆಕ್ಟ್ ಹೊರಡೋದು, ಆ ಕಡೆಯಿಂದ ಮತ್ತೆ ರಿಟರ್ನ್ ಇದೆ ಸೊಲ್ಲಾಪುರ ಎಕ್ಸ್ಪ್ರೆಸ್ ಅಂತ. ಇವಾಗ ಮಂತ್ರಾಲಯಕ್ಕೆ ಇದು 3 ಗಂಟೆ 5 ನಿಮಿಷಕ್ಕೆ ಬೆಳಗಿನ ಜಾವ ಹೋಗುತ್ತೆ. ನಮ್ಮ ಟ್ರೈನ್ ಈಗ ಹೊರಡ್ತು ನೋಡಿ. ಈಗ ಹೊಸದಾಗಿ ಫ್ರೆಂಡ್ ಆಗಿರೋದು ಇವರೆಲ್ಲ. ನಿಮ್ಮ ಹೆಸರು? ನೋಡಿ, ಇವರೆಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಸಿಕ್ಕಿದ್ರೆಲ್ಲ ತುಂಬಾ ಫ್ರೆಂಡ್ಸ್ ಆಗವ್ರೆ. ಎಲ್ಲ ಗುಲ್ಬರ್ಗ ಅಲ್ಲ, ಮಂತ್ರಾಲಯ ರೋಡಿಗೆ ಬಂದಿದ್ದೀವಿ. ಈಗ ನೋಡಿ, ಇವಾಗ ಮಂತ್ರಾಲಯ ರೋಡಿಗೆ ಬಂದಿದ್ದೀವಿ ರೈಲ್ವೆ ಸ್ಟೇಷನಿಂದ. ಈಗ ಅಲ್ಲಿಂದ ದೇವಸ್ಥಾನಕ್ಕೆ 15 ಕಿಲೋಮೀಟರ್ ದೂರ ಹೋಗ್ಬೇಕು. ನೋಡಿ, ಇಲ್ಲಿ ಎಲ್ಲ ಸಾಲಕ್ಕೆ ಶೇರ್ ಆಟಗಳವೆ. 50 ರೂಪೀಸ್ ತಗೋತಾರೆ ಶೇರ್ ಆಟೋಕ್ಕೆ. ಎಲ್ಲ ಶೇರ್ ಆಟಕ್ಕೆ ಕೂಗ್ತಿರೋದ್ರೆ ನೋಡಿ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಮೂರ್ತಿ ಎಷ್ಟು ಚೆನ್ನಾಗಿದೆ, ರಾಯರ ಮೂರ್ತಿ ನೋಡಿ. ಇದು ದೇವಸ್ಥಾನದ ಹೆಬ್ಬಾಗಿಲು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇರುವ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿ, ಇಲ್ಲಿ ಗೋಲ್ಡನ್ ಟೆಂಪಲ್ ಇದೆಯಲ್ಲ ಆ ಥರ ಕಾಣಿಸುತ್ತೆ. ಇಲ್ಲಿ ಬಂದಾಗ ನಾನು ಇದೇ ಫಸ್ಟ್ ಬಂದಿದ್ದು, ನಾನು ಗೋಲ್ಡನ್ ಟೆಂಪಲ್ ಕಾಣುತ್ತಲ್ಲ ಆ ಥರ ಕಾಣುತ್ತೆ. ಪ್ರತಿ ಗೋಡೆಗಳಲ್ಲೂ ಕಲಾಕೃತಿಗಳನ್ನು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ಪ್ರತಿಯೊಂದು ಇತಿಹಾಸನೂ ಸಹ ಹೇಳುತ್ತೆ. ಲೋ ಬಜೆಟಲ್ಲಿ ನೀವು ಬರಬೇಕು ಅಂದರೆ ಟ್ರೈನ್ ಮುಖಾಂತರ ಬರಬೇಕು. ಅಲ್ಲಿಂದ 250 ರೂಪಾಯಿ ಆಗುತ್ತೆ ಬೆಂಗಳೂರಿಂದ. ಇಲ್ಲಿ ಬಂದಾಗ ಇದೇ ಫಸ್ಟ್ ಬಂದಿದ್ದು, ಏನೋ ಇದೇನು ಗೋಲ್ಡನ್ ಟೆಂಪಲ್ ಕಾಣ್ತದೆಯಲ್ಲ ಅಂತ ನಾನು ಅಂದ್ಕೊಂಡೆ. ತುಂಬ ಸಖತ್ತಾಗಿದೆ. 500 ರೂಪಾಯಿ 600 ರೂಪಾಯಲ್ಲೇ ನೀವು ಪ್ರಯಾಣ ಬಂದು ಹೋಗ್ಬೋದು ಟ್ರೈನಲ್ಲಿ. ಆದರೆ ಫಸ್ಟಾಗಲೇ ಬುಕ್ ಮಾಡ್ಕೊಬೇಕು, ಒಂದು ವಾರಕ್ಕಿಂತ ಮುಂಚೆ ಬುಕ್ ಮಾಡಿದ್ರೆ ನಿಮಗೆ ಅನುಕೂಲ ಸಿಗುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಜನರಲ್ ಟಿಕೆಟಲ್ಲಿ ಬರಬೇಕಿಲ್ಲ, ಬಸ್ಸಲ್ಲಿ ಬರಬೇಕು. ಬಸ್ಸಲ್ಲಿ ಬಂದರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಕಡೆಗೆ 800-900 ತಗೋತಾರೆ. ದೇವಸ್ಥಾನ ಹಿಂಭಾಗ ಇಲ್ಲಿ ಮಳಿಗೆಗಳಿದ್ದಾವೆ. ಈ ಹೊಳೆ ಹತ್ರ ಕೋನ ಹೋಗ್ತಾ ಇದ್ದೀನಿ. ಹೊಳೆ ಹತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ. ಸಕ್ಕ ದೊಡ್ಡದ ನದಿ ಇದು ತುಂಗಭದ್ರಾ. ಒಂದು 5-6 ನದಿಗಳು ಸಂಗಮ ಆಗಿ ಬರೋಂಥ ನದಿ ನೀರು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಪರವಾಗಿಲ್ಲ, ನೀರಿದೆ. ಅಲ್ಲೊಂದು ಬೃಂದಾವನ ಅಂತ ಟೈಪ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಇನ್ನು ಅದು ಲೋಕಾರ್ಪಣೆ ಮಾಡಿಲ್ಲ. ಅದು ಭಕ್ತರು
ಒಂದೊಂದು ಚಿತ್ರನೂ ಒಂದೊಂದು ಇತಿಹಾಸ ಹೇಳುತ್ತೆ. ಪ್ರತಿ ಗೋಡೆಗಳಲ್ಲೂ ಈ ತರ ಚಿತ್ರಗಳನ್ನ ಬಿಡಿಸಿದ್ದಾರೆ. ಪ್ರತಿಯೊಂದಕ್ಕೂ ಒಂದೊಂದು ಇತಿಹಾಸ ಇದೆ. ಪೂರ್ತಿ ಎಲ್ಲ ತೋರಿಸ್ತೀನಿ ಅಂದ್ರೆ ಒಂದ್ ದಿನ ಬೇಕು. ಸ್ನೇಹಿತರೆ, ನೀವು ಮಂತ್ರಾಲಯಕ್ಕೆ ಬಂದಾಗ ಈ ಮಂಚಾಲಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಮೇಲೆ ರಾಯರ ಹತ್ರ ಹೋಗಬೇಕು. ಇದು ರಾಯರ ಆಜ್ಞೆ ಆಗಿರುತ್ತೆ. ಒಳಗಡೆ ಇಲ್ಲಿ ಹೊರಗಡೆ ಮಾತ್ರ ತೆಗಿಬೋದು, ಆವರಣದ ಹೊರಗಡೆ ತೆಗಿಬೋದು. ಗೋಲ್ಡನ್ ಟೆಂಪಲ್ಗೆ ಬಂದಂಗೆ ಆಯಿತು ನನಗೆ ಫಸ್ಟ್ ಬಂದಾಗ ಇಲ್ಲಿಗೆ. ಎಲ್ಲ ಎಲ್ಲ ಗೋಡೆಗಳಲ್ಲೂ ಪ್ರತಿ ಒಂದೊಂದು ಇತಿಹಾಸ ಹೇಳೋಂಥ ಕಲಾಕೃತಿಗಳೇ ಇರೋದು. ನೋಡಿ ರಾಘವೇಂದ್ರ ಮಠ ಸಂಜೆ ಮೇಲೆ ಎತ್ತರ ಕಾಣುತ್ತೆ, ಸ್ವರ್ಗ ಥರ ಇದೆ. ಇಲ್ಲಿ ಯುವಾಗ ಮಾಡಿರೋದು ಇದು ಎಲ್ಲಾನು ತುಂಬ ಸಕಲಾಗಿದೆ ನೋಡೋದಕ್ಕೆ. ಆ ಥರ ಇದೆ ನೋಡಿ, ಸೂಪರ್ ಆಗಿದೆ. ಇದು ಏನಂದ್ರೆ ಇದು ಮೆಡಿಟೇಷನ್ ಅಂತ ಹೇಳ್ತಾರೆ.
ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜೈ ಕರ್ನಾಟಕ ಮಾತೆ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಸಿ ಯು